ಕೊಪ್ಪಳ ತಾಲೂಕಿನ ಕಿನ್ನಾಳ ಗ್ರಾಮದಲ್ಲಿ ನಿನ್ನೆ ಡ್ರೋನ್ ನ್ಯಾನೋ ರಸಗೊಬ್ಬರ ಸಿಂಪಡಿಸುವ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ನಡೆಯಿತು. ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಕೃಷಿ ಭೂಮಿಗೆ ನ್ಯಾನೋ ರಸಗೊಬ್ಬರ ಸಿಂಪಡಿಸುವ ಬಗ್ಗೆ ರೈತರಿಗೆ ಅರಿವು ಮೂಡಿಸಲಾಯಿತು. ದೂರದರ್ಶನದೊಂದಿಗೆ ರೈತ ರಾಘಣ್ಣ. ಈ ಪ್ರಾಥಮಿಕ ಕೃಷಿ ಸಂಘದ ದೂರದರ್ಶನದೊಂದಿಗೆ ರೈತ ರಾಘಣ್ಣ. ಡ್ರೋನ್ ಮೂಲಕ ರಸಗೊಬ್ಬರ ಸಿಂಪಡಿಸುವುದರಿಂದ ಸಮಯ ಉಳಿತಾಯವಾಗುವುದರಿಂದ ಸಾಕಷ್ಟು ಅನುಕೂಲವಾಗಲಿದೆ ಎಂದರು. ಇದು ಸ್ಪ್ರೇ ಮಾಡಕ್ಕೆ ಡ್ರೋನ್ ತರಿಸಿದ್ದಾರೆ ಸರ್. ಈಗ ನಾವು ಒಬ್ಬ ಮನುಷ್ಯ ಅದನ್ನ ಭಾಳ ಹೊತ್ಕೊಂಡು ಮಾಡ್ಬೇಕಾದ್ರೆ ಬಹಳಷ್ಟು ಶ್ರಮ ಬೇಕು. ಆನಂತರ ಸಮಯದ ಅಭಾವನ ಜಾಸ್ತಿ ಅದು ಅದು ಡ್ರೋನ್ ಇದು ತಂದಿದ್ದಾರೆ. ಇದು ಬಹಳ ಒಳ್ಳೇದು, ಸಮಯ ಉಳಿತಾಯ. ಆನಂತರ ಇದರಿಂದ ಸಾಕಷ್ಟು ಅನುಕೂಲ ಇದೆ. ಒಂದು ತಾಸಿಗೆ ಬಹಳಷ್ಟು ಎಕರೆ ತೂಗಿಸ್ತದೆ ಅದು. ಇದರಿಂದ ಬಹಳ ಅನುಕೂಲ ಆಗ್ತದೆ. ಈ ಕಾರ್ಯಕ್ರಮವನ್ನ ಕೃಷಿ ವಿಜ್ಞಾನಿ ಡಾಕ್ಟರ್ ಎಂವಿ ರವಿ, ಭೂಮಿಯ ಫಲವತ್ತತೆ ಕಾಪಾಡಲು ನ್ಯಾನೋ ರಸಗೊಬ್ಬರ ಸಹಕಾರಿಯಾಗಿದ್ದು ಇದನ್ನು ಡ್ರೋನ್ ಮೂಲಕ ಸಿಂಪಡಿಸುವುದರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರದೇಶಕ್ಕೆ ರಸಗೊಬ್ಬರ ಸಿಂಪಡಿಸಬಹುದು, ಅಲ್ಲದೆ ಖರ್ಚು ಸಹ ಕಡಿಮೆ ಎಂದು ಹೇಳಿದರು. ನ್ಯಾನೋ ಯೂರಿಯಾವನ್ನ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನ ಮಾಡೋದ್ರಿಂದ ಕಡಿಮೆ ಅವಧಿನಲ್ಲಿ ಒಂದು ಎಕರೆಯನ್ನ ಸುಮಾರು 8-10 ನಿಮಿಷದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ಏನು ಡ್ರೋನ್ ಪೈಲಟ್ ಪ್ರಶಾಂತ್ ಹಿರೇಮಠ್, ಕೃಷಿಯಲ್ಲಿ ಡ್ರೋನ್ ನಂತಹ ಆಧುನಿಕ ಉಪಕರಣಗಳನ್ನು ಬಳಸಿ ಬೇಸಾಯ ಮಾಡುವುದರಿಂದ ರೈತರು ಉತ್ತಮ ಇಳುವರಿಯೊಂದಿಗೆ ಹೆಚ್ಚು ಲಾಭ ಗಳಿಸಬಹುದು ಎಂದು ಹೇಳಿದರು. ಅದೆಲ್ಲ ವಿಷಯಗಳನ್ನ ಅವ್ರಿಗೆ ತಿಳಿಸಿಕೊಡೋದ್ರ ಜೊತೆಗೆ ಪ್ರಾತ್ಯಕ್ಷತೆಯನ್ನ ಡ್ರೋನ್ ಮೂಲಕ ಹಾರಿಸಿ ಸ್ಪ್ರೇ ಮಾಡಿ ಅವ್ರಿಗೆ ಅದರಿಂದ ಯಾವ ಎಷ್ಟು ಸ್ಪೀಡ್ ಆಗಿ ಎಷ್ಟು ಫಾಸ್ಟ್ ಆಗಿ ಅವ್ರಿಗೆ ಸ್ಪ್ರೇ ಮಾಡೋದು ಮತ್ತು ಲೇಬರ್ ಉಳಿತಾಯ ಅದೆಲ್ಲ ಆಗುತ್ತೆ ಅನ್ನೋದನ್ನ ಪ್ರಾತ್ಯಕ್ಷಿಕವಾಗಿ ತೋರಿಸೋದಕ್ಕೋಸ್ಕರ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಫ್ಕೋ ಅಧಿಕಾರಿ ರಾಘವೇಂದ್ರ, ಕೊಪ್ಪಳ ಜಿಲ್ಲೆಯಲ್ಲಿ ರೈತರ ಅನುಕೂಲಕ್ಕಾಗಿ ಇದುವರೆಗೆ 5 ಡ್ರೋನ್ಗಳನ್ನು ವಿತರಿಸಲಾಗಿದ್ದು ನ್ಯಾನೋ ರಸಗೊಬ್ಬರ ಸಿಂಪಡಣೆ ಕುರಿತು ಪ್ರಾತ್ಯಕ್ಷಿಕೆ ನೀಡಲಾಗಿದೆ ಎಂದರು. ಈ ನ್ಯಾನೋ ರಸಗೊಬ್ಬರಗಳ ಬಳಕೆಯಿಂದ ಭೂಮಿ ಸವಳು ಜವಳು ಆಗ್ತಕ್ಕಂಥದ್ದಾಗಲಿ ಕಡಿಮೆ ಆಗುತ್ತೆ. ಇನ್ನೊಂದು ಕೀಟ ಬಾಧೆ, ಈಗ ಯೂರಿಯಾ ಯಥೇಚ್ಛವಾಗಿ ಯೂಸ್ ಮಾಡೋದ್ರಿಂದ ಕೀಟ ರೋಗ ಬಾಧೆ ಜಾಸ್ತಿ ಆಗುತ್ತೆ, ಅದನ್ನು ಕಡಿಮೆ ಆಗುತ್ತೆ. ಈ ನ್ಯಾನೋ ರಸಗೊಬ್ಬರಗಳು ಬಳಸೋದ್ರಿಂದ ಕೀಟ ಮತ್ತು ರೋಗ ಬಾಧೆ ಕಡಿಮೆ ಆಗುತ್ತೆ.